ಬಹಳ ಜನಕ್ಕೊಂದು ಪ್ರಶ್ನೆ ಇದೆ ಇವತ್ತಿಗೂ ಪ್ರತಾಪ್ ಸಿಂಹ ಅವರು ಪತ್ರಕರ್ತರಾಗಿದ್ದವರು ಹೇಗೆ ರಾಜಕೀಯಕ್ಕೆ ಬಂದರು ಹೇಗೆ ಅವ್ರಿಗೆ ರಾಜಕೀಯದ ಮೇಲೆ ಅಷ್ಟೊಂದು ಆಸಕ್ತಿ ಬೆಳೀತು ಕಾರಣ ಏನು ಏನಾದರೂ ಅವ್ರ ಲೈಫಲ್ಲಿ ಏನಾದಂಥ ಘಟನೆ ಆಗಿತ್ತಾ ಇಲ್ಲ ಉದ್ದೇಶಪೂರ್ವಕಾಗೆ ಬಂದ್ರಾ ಅಥವಾ ಅಚಾನಕ್ಕಾಗಿ ಬಂದ್ರಾ ಗೊತ್ತಿಲ್ಲ ನಮ್ಮ ತಂದೆ ನಮ್ಮ ಊರಿನಲ್ಲಿ ಅಂದರೆ ಹಾಸನ ಜಿಲ್ಲೆಯಲ್ಲಿ ನಮ್ಮ ಊರ ಅದು ಬಿರುಳ್ಳಿ ಪಂಚಾಯತ್ ಅಂತಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಡೆದಂಥ ಮೊದಲನೇ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಆಗ ಪಕ್ಷದ ಗುರುತಿರ್ತಾ ಇತ್ತು ಆಗ ಈಗೆಲ್ಲ ಸಿಂಬಲ್ ಇರೋದಿಲ್ಲ ಯಾವುದೋ ಒಂದು ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಬೇಕು ಪಕ್ಷದ ಸಿಂಬಲ್ ಇರಲ್ಲ ಆಗ ದೀಪದ ಗುರುತಲ್ಲಿ ಅಂದರೆ ಜನಸಂಘದ ಸಿಂಬಲಲ್ಲಿ ಗೆದ್ದು ಪಂಚಾಯತಿ ಆದ ಮೊದಲನೇ ವ್ಯಕ್ತಿ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ವ್ಯಕ್ತಿ ನಮ್ಮ ತಂದೆ ಅವರು ಹತ್ತು ವರ್ಷ ಚೇರ್ಮನ್ ಆಗಿದ್ರು ಅವರು ಅರುವತ್ತ ಎಂಟ್ ಅರುವತ್ತೆಂಟು ಅರವತ್ತೆಂಟರಿಂದ ಎಪ್ಪತ್ತೊಂಬತ್ತರವರೆಗೂ ಎಪ್ಪತ್ತೆಂಟರವರೆಗೂ ಕೂಡ ಹತ್ತು ವರ್ಷಗಳ ಕಾಲ ಅವರು ಚೇರ್ಮನ್ ಆಗಿದ್ದರು ಹಾಗಾಗಿ ನನಗೆ ಒಂದು ನಮ್ಮ ಅಪ್ಪನ ನಾನು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಶಾಲೆಗಲ್ಲಿ ಬರಬೇಕಾದ್ರೆ ನಮ್ಮ ತಂದೆ ಪಂಚಾಯತಿ ಅಲ್ಲ ಊರಲ್ಲಿ ಚೇರ್ಮನ್ರು ಅಂತಂದರೆ ಭಾಳ ಒಂದು ಗೌರವನೂ ಇರ್ತದೆ ಹಾಗಾಗಿ ನಮ್ಮಪ್ಪ ಶಾಲೆಗೆ ಬಂದುಬಿಟ್ಟು ನಮ್ಮಲ್ಲಿ ಒಂದು ಆ ತೋಟನೂ ಕೂಡ ಇತ್ತು ಬಾಳೆಹಣ್ಣೆಲ್ಲ ಬಂದಾಗ ಅದನ್ನು ಎಲ್ಲರಿಗೂ ಒಂದು ಕೊಡೋದಕ್ಕಿಂತ ಅಪ್ಪನ ಕರೆದು ಅವ್ರ ಕೈಯಿಂದ ಕೊಡಿಸೋರು ಹಾಗಾಗಿ ಅಪ್ಪನ್ನ ಆ ಥರ ನೋಡಿದ್ದೆ ನಾನು ಆದರೆ ನನಗೆ ನಾನು ಪತ್ರಕರ್ತನಾಗಿ ಬಂದ ನನಗೆ ಐ ಎ ಎಸ್ ಮಾಡಬೇಕು ಅಂತಿತ್ತು ಐ ಎ ಎಸ್ ಮಾಡಲಿಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಗ ಓದಷ್ಟು ಮನೆಯಿಂದ ಆ ಥರ ನನಗೆ ಸಂಪನ್ಮೂಲನೂ ಕೂಡ ಇಲ್ಲ ಕೂತು ಓದೋದಕ್ಕೆ ನನಗೆ ಆಗಲಿಲ್ಲ ನಾನು ಬಂದು ವಿಜಯ ಕರ್ನಾಟಕ ಸೇರಿಕೊಂಡೆ ಪತ್ರಿಕೋದ್ಯಮನ ಪ್ರಾರಂಭ ಮಾಡಿದೆ ಈ ಥರ ನಾನು ಆ್ಯಕ್ಸಿಡೆಂಟಲಿ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದು ಬಂದಮೇಲೆ ನನಗೆ ಇದು ರುಚಿಸ್ತು ನನಗೆ ನಾನು ಬರಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನಾನು ಬರಿತಾ 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 ನನಗೆ ಟೂ ತೌಸಂಡ್ ಸಿಕ್ಸ್ ಬರೋ ಅಷ್ಟು ಏನಾಯಿತು ಅಂತಂದರೆ ಮೋದಿಜಿಯವ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಅಟ್ಯಾಕ್ ಮಾಡೋರು ಟೂ ತೌಸಂಡ್ ಫೋರಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಹೋದ ನಂತರ ಎನ್ ಡಿ ಎ ಸರ್ಕಾರ ಹೋದ ನಂತರ ವಾಜಪೇಯಿ ಅವರು ಕೂಡ ಗುಜರಾತ್ ಹಿಂಸಾಚಾರನೇ ಈ ಸೋಲಿ ಕಾರಣ ಅಂದ್ಬಿಟ್ರು ಚಂದ್ರಬಾಬು ನಾಯ್ಡು ಅವರು ಕೂಡ ಬ್ಲೇಮ್ ಮಾಡಿದ್ರು ಆಗ ನನಗೆ ವಿಪರೀತ ಸಿಟ್ಟು ಬಂದ್ಬಿಟ್ಟು ಒಂದು ಐಡಿಯಲಾಜಿಕಲ್ ಕಮಿಟ್ಮೆಂಟದ ಏನು ಕೂಡ ಏನು ಮೋದಿ ಅವರನ್ನ ಈ ಥರ ಬ್ಲೇಮ್ ಮಾಡಿರಲ್ಲ ಅಂತ ಹೇಳಿ ನಾನು ಹರಕೆ ಕೂರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಎರಡು ಸಾವಿರದ ನಾಲ್ಕು ಜೂನ್ ಹತ್ತೊಂಬತ್ತನೇ ತಾರೀಕು ಆರ್ಟಿಕಲ್ ಬರೆದಿದೆ ನನ್ನ ಮೋದಿ ಭಕ್ತಿ ಅವಾಗ ಶುರುವಾಗಿದ್ದು ಈಗ ಬಿ ಜೆ ಪಿನಲ್ಲೆಲ್ಲರೂ ಮೋದಿ ಜಿ ಹೇಳ್ತಾರೆ ಬಟ್ ನಿಮ್ಗೆ ಅವತ್ತೇ ಶುರುವಾಗಿತ್ತು ನಾನು ಎರಡು ಸಾವಿರದ ನಾಲ್ಕು ಜೂನ್ ಹತ್ತೊಂಬತ್ತನೇ ತಾರೀಕು ಬರೆದಿದ್ದು ನಾನು ಯಾಕೆ ಅವ್ರನ್ನ ಅಷ್ಟು ಫಾಲೋ ಮಾಡ್ತಾ ಇದ್ದೀನಿ ನನಗೆ ಆ ಮನುಷ್ಯನಲ್ಲಿ ಒಂದೇನು ಅಂತಂದರೆ ಒಂದು ಒಂದು ಕಾಸ್ ಇರ್ಬೋದು ಒಂದು ಒಂದು ಸಿದ್ಧಾಂತ ಇರ್ಬೋದು ಅದಕ್ಕೆ ಆ ಕಮಿಟ್ಮೆಂಟು ಅವರಲ್ಲಿ ಏನು ಅಂತಂದರೆ ತಪ್ಪು ಮಾಡಿಲ್ಲದೆ ಇದ್ರು ರಾಜಕೀಯದ ಕನ್ವಿನಿಯೆನ್ಸಿಗೋಸ್ಕರ ಯಾರಿಗೋ ಸಲಾಮಾ ಹಾಕುವಂಥದ್ದಾಗಲಿ ಅಥವಾ ಅವರಿಗೆ ಅದಕ್ಕೆ ಅನುಕೂಲ 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 ಸಿದ್ ಏನು ಸಿಂಧು ಸಿದ್ಧಾಂತ ಇರುವಂಥದ್ದು ಇರ್ಬೋದು ಇದು ಯಾವುದು ಅವ್ರ ಹತ್ರ ಇಲ್ಲ ಮತ್ತು ಅವರು ಯಾವಾಗಲೂ ಕೂಡ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಐಡಿಯಾಲಜಿ ಅಂಥ ವಿಚಾರಗಳನ್ನು ಅವರು ನಡತೆ ಮುಖಾಂತರ ತೋರಿಸ್ತಿರೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಅವ್ರದ್ದು ಅನ್ಕಾಂಪ್ರಮೈಸಿಗ್ ಆ ಥರ ಮಾಡ್ತಾರೆ ಅವ್ರನ್ನ ನೋಡಿದೆ ಏನು ಹಾಂಟ್ ಮಾಡ್ತಿದ್ರು ನಾನೊಬ್ಬ ಮೀಡಿಯಾ ಪರ್ಸನ್ ಆಗಿ ಮೀಡಿಯಾದವರು ಯಾಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ನನಗೆ ಅನಿಸ್ತು ಟೂ ತೌಸಂಡ್ ಒಳಗಡೆ ಎಸ್ ಐ ಟಿ ರಚನೆ ಆಗಿತ್ತು ಸ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂತೇಳಿ ರಾಘವನ್ ಅದರದ್ದು ಹೆಡ್ ಆಗಿದ್ದರು ಅವರು ಯಾವ ರೀತಿ ತೀಸ್ತಾ ಸೆತಲ್ವಾಡ್ ಇರ್ಬೋದು ವೇರಿಯಸ್ ಎನ್ ಜಿ ಓಸ್ ಇರ್ಬೋದು ಮೋದಿಜಿಯವರನ್ನ ಟಾರ್ಗೆಟ್ ಮಾಡ್ತಿದರೆ ಅದು ಸುಪ್ರೀಂ ಕೋರ್ಟ್ ಮುಂದೆ ಅವರು ಇದನ್ನು ಪ್ರೆಸೆಂಟ್ ಮಾಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇರ್ಬೋದು ಇದನ್ನೆಲ್ಲ ನೋಡಿ ನಾನೊಂದು ಸ್ಟಿಲ್ ಐ ರೈಸ್ ಅಂತ ಹೇಳ್ಬಿಟ್ಟು ಮಾಯೋ ಏಂಜಲಾ ಅಂತ ಹೇಳಿ ಮಾಯಾ ಏಂಜಲ ಅಂತ ಹೇಳಿಬಿಟ್ಟು ಒಂದು ಇಂಗ್ಲೀಷ್ ಲೈ ರೈಟರ್ ಇದ್ದಲ್ಲ ಆಕೆ ಬ್ಲ್ಯಾಕ್ ರೈಟರ್ ಆಕೆ ಸ್ಟಿಲ್ ಐ ರೈಸ್ ಅಂತ ಒಂದು ಪೊಯಮ್ ಇದೆ ಕಟ್ ವಿತ್ ಯುವರ್ ಐ ಸ್ಟಿಲ್ ಐ ರೈಸ್ ಅಂತ ಹೇಳ್ಬಿಟ್ಟು ಆಕೆ ಒಂದು ಒಂದು ಪೊಯಮ್ನ ಬರೆದಿದ್ದಾಳೆ ನನಗೆ ಆ ಪೊಯಮ್ಮನ್ನು ಓದ್ದಾಗೆಲ್ಲ ಮೋದಿಜಿಯವರ ಬಗ್ಗೆ ಇತ್ತು ಆ ರೀತಿ ಅಂದರೆ ಎಷ್ಟು ಸುಳ್ಳೇಳಿ ಅವ್ರನ್ನ ಏನು ಬೇಕಾದ್ರೂ ಇದು ಮಾಡಲಿಕ್ಕೆ ಹಾಗೆ ಅವರು ಮೇಲೆದ್ದು ಅವರು ಬರ್ತಾ ಇದ್ರಲ್ಲ ಅದನ್ನು ನೋಡಿಬಿಟ್ಟು ನಾನು ಆ ಪೊಯಮ್ಮನ್ನು ಇಟ್ಕೊಂಡು ಅದು ಆರ್ಟಿಕಲ್ ಬರೀಕೆ ಶುರು ಮಾಡಿದೆ ಕಂಟಿನ್ಯೂಸ್ ಮೋದಿಜಿಯವ್ರ ಬಗ್ಗೆ ಬರೆದೆ ಟೂ ತೌಸಂಡ್ ಏಯ್ಟ್ ಬಂತು ಆವಾಗ ನನಗೆ ಮೋದಿಜಿಯವರು ಬಯೋಗ್ರಫಿ ಬರೆಯುವಂಥ ಒಂದು ಅವಕಾಶ ಸಿಕ್ತು ಆಗ ನಾನು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಕೊನೆಗೆ ಬಯೋಗ್ರಫಿ ಬರೆದು ಅರುಣ್ ಅವರಿಂದ ಉದ್ಘಾಟನೆ ಮಾಡಿಸಿದೆ ಅದು ಸರ್ ರಿಲೀಸ್ ಮಾಡಿಸಿದೆ ಮೋದಿಜಿಯವರು ಅದೇ ವರ್ಷ ಕರ್ನಾಟಕದಲ್ಲ ಅಸೆಂಬ್ಲಿ ಚುನಾವಣೆ ಏಪ್ರಿಲ್ ಮೇನಲ್ಲಿ ಇತ್ತು ಆಗ ಅವ್ರು ಬಂದಾಗ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳಿದೆ ನಾನು ಆಗ ಅವರು ಲೀಲಾ ಪ್ಯಾಲೇಸ್ನಲ್ಲಿ ನನಗೆ ಅಪಾಯಿಂಟ್ಮೆಂಟನ್ನು ಕೊಟ್ಟರು ನಾನು ಅವ್ರನ್ನ ಹೋಗಿ ಆ ಪುಸ್ತಕವನ್ನು ಕೊಟ್ಟು ನಾನು ಇದು ಮಾಡಿದ್ದೀನಿ ಅಂತೇಳಿ ಬರೆದಿದ್ದೀನಿ ಅಂತ ಪುಸ್ತಕವೂ ಕೂಡ ಕೊಟ್ಟೆ ಕೊಟ್ಟಾದಮೇಲೆ ಅವ್ರು ಫಸ್ಟ್ ಕೊಡುವಾಗಲೇ ನನಗೆ ಅವ್ರು ನೋಡಿದ ಕೂಡಲೇ ನನಗೇನೋ ತುಂಬ ಇದಾಯಿತು ಒಂಥರ ನಾನು ಇಂಪ್ರೆಸ್ ಆಯಿತು ನನಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದೆ ಅದಾದ ನಂತರ ಟೂ ತೌಸಂಡ್ ಟೆನ್ ಬರೋ ನಾನು ಅವ್ರ ಬಗ್ಗೆ ಇನ್ನೂ ಸತತವಾಗಿ ಬರೀತಾ ಹೋದೆ ಟೂ ತೌಸಂಡ್ ತರ್ಟೀನಲ್ಲಿ ನಾನು ಮೋದಿ ಮುಸ್ಲಿಮ್ ವಿರೋಧಿ ಅಂತ ಈ ಎಸ್ ಐ ಟಿ ಏನು ರಿಪೋರ್ಟ್ಸು ಅಬ್ಸರ್ವೇಷನ್ಸು ಎಲ್ಲದನ್ನ ಇಟ್ಕೊಂಡು ಬರದೆ ಕೊನೆಗೆ ಮೋದಿಜಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಟೂ ತೌಸಂಡ್ ತರ್ಟೀನು ನವಂಬರ್ ಸೆವೆಂಟೀನ್ತ್ಗೆ ಬಂದರು ಆಗ ನನ್ನನ್ನು ನಾನು ಪ್ರಹ್ಲಾದ್ ಜೋಶಿಯವರು ಅಧ್ಯಕ್ಷರಿದ್ದರು ನಾನು ಮೋದಿಜಿ ಅವರಿಗೆ ಆ ಬುಕ್ ಕೊಡಬೇಕು ಇನ್ಫಾರ್ಮಲಿ ಅವ್ರ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ನಾನು ಬುಕ್ ತೊಗೊಂಡೋದೆ ಮೋದಿಜಿ ಸಿಕ್ಕಿದ್ರು ಆಗ ನಾನು ಫಸ್ಟ್ ಅವ್ರನ್ನ ಟೂ ತೌಸಂಡ್ ಏಯ್ಟಲ್ಲಿ ನಾನು ಅವ್ರನ್ನ ಆದಾಗ ನಾನು ಈಗ ಈ ಚಿಕ್ಕದಾಗಿ ಕೂದಲನ್ನ ಕಟ್ ಮಾಡಿಸ್ಕೊಂಡಿದ್ದೆ ನಾನು ಸಣ್ಣನೂ ಇದ್ದೆ ಟೂ ತೌಸಂಡ್ ತರ್ಟೀನ್ ಅಷ್ಟರೊಳಗಡೆ ನಾನು ಗುಂಡಾಗಿದ್ದೆ ಮೀಸೆ ಬಿಟ್ಕೊಂಡಿದ್ದೆ ಉದ್ದ ಕೂದಲಿತ್ತು ಆಮೇಲೆ ಮೋದಿಜಿ ನ ಹೋದೆ ಹತ್ತಿರಕ್ಕೆ ಹೋದೆ ಅವರು ಹೆಲಿಕಾಪ್ಟರ್ನ ಇಳಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಅಷ್ಟರಲ್ಲಿ ಆರ್ ಅಶೋಕ್ ಅವರು ಬಂದುಬಿಟ್ರು ಹೀ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋದರು ಈಸ್ ಎ ವೆರಿ ಫೇಮಸ್ ರೈಟರ್ ಇನ್ ಕನ್ನಡ ಕರ್ನಾಟಕ ಅಂತೇಳಿ ಹೇಳ್ಬಿಟ್ಟು ಹಿಂಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋದ್ರೆ ಮೋದಿಜಿಯವ್ರು ನಾನು ಹಿಡಿದು ಎಳೆದು ಬೆನ್ನಿನ ತಪ್ಕೊಂಡು ಬೆನ್ನಿಗೆ ಹೊಡಿತಾ ಏತೊ ಮೇರೆ ಪುರಾಣ ದೋಸ್ತೆ ಅಬ್ಬ ಮೋಟೆ ಹೋಗೆ ಅಂತಂದರು ಅಂದರೆ ಮೋದಿಜಿಯವ್ರು ನೆನಪಿನ ಶಕ್ತಿ ಆ ಥರ ನಾನು ಅವಾಗ ಟೂ ತೌಸಂಡ್ ಮೀಟ್ ಮೀಟಾಗಿದ್ದು ಟೂ ತೌಸಂಡ್ ತರ್ಟೀನ್ ಐದು ವರ್ಷದ ನಂತರ ಮೀಟ್ ಆಗ್ತಿದ್ದೀನಿ ನನ್ನ ಅಪ್ಪ ಆಗಿದ್ದೀನಿ ಮೀಸಾಬಿಟ್ಟಿದ್ದೀನಿ ನಾನೆಲ್ಲ ಒಂದು ಅವ್ರನ್ನ ಒಂದು ಇದಕ್ಕೊಂದು ಸ್ವಲ್ಪ ಹೊತ್ತಿಗೆ ನಾನು ಮೀಟ್ ಮೀಟಾಗಿರುವಂಥದ್ದು ಅದಾದ ಅದಾದಮೇಲೆ ನಾನು ಅವತ್ತು ಆ ಪ್ಯಾಲೇಸ್ ಗ್ರೌಂಡಲ್ಲಿ ವಾತಾವರಣ ಎಲ್ಲ ನೋಡಿದೆ ನೋಡಿದ ಮೇಲೆ ನನಗನ್ನಿಸ್ತು ಇ ಏನು ಅಂದರೆ ಮೋದಿ ಜಿಯವ್ರದು ಆವತ್ತು ಸ್ಪೀಚ್ ಇರ್ಬೋದು ಒಂಥರ ಎಲೆಕ್ಟ್ರಿಫೈಯಿಂಗ್ ಸ್ಪೀಚ್ ಅವರು ದೇಶದ ಬಗ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡಿದರು ನಾನು ಅವಾಗ ನನಗೆ ಭಾಳ ಇಂಪ್ರೆಸ್ ಆಯಿತು ಅಂದರೆ ಅಭಿವೃದ್ಧಿ ಬಗ್ಗೆ ಇಂಥ ಒಂದು ಕಲ್ಪನೆ ಕನಸಿದೆಯಲ್ಲ ಅಂತೇಳಿ ಹೇಳ್ಬಿಟ್ಟು ಅದೆಲ್ಲ ಆಗಿ ಆದ ನಂತರ ನಾನು ಹಾಸನಿಗೆ ಹೋಗಿ ಅಲ್ಲಿಂದ ಸಕಲೇಶ್ಪುರಕ್ಕೆ ಹೋಗೋನು ಹೋಗ್ತಾರೆ ಹಾಸನವ್ರು ಒಂದಷ್ಟು ಜನ ಹುಡುಗರು ನೀವು ಬರಲೇಬೇಕು ಅಂತ ಐ ಬಿ ಹತ್ರ ನಾನು ಅಡ್ಡಾಕಿರು ಹಣ ಬಂದು ಹಾಸನಲ್ಲಿ ಎಲೆಕ್ಷನ್ ಏನಿಲ್ಲ ಅಂದರು ನಾನು ಎಲೆಕ್ಷನ್ ಇಲ್ಲಿ ವಿಧಾನಸಭಾ ಎಲೆಕ್ಷನ್ ಎಲ್ಲ ಲೋಕಸಭಾ ಎಲೆಕ್ಷನ್ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನ್ ಇನ್ ಇಲ್ಲಿ ಅಂತ ನಾನು ಸುಮ್ಮನೆ ಹೋಗ್ತಿರೋನ್ಗೆ ಹುಡುಗರು ಹಾಸನ ಹುಡುಗರು ಕರೆದ್ಬಿಟ್ಟು ನನ್ಗೆ ತಲೆಗೆ ಒಂದು ಬಿಟ್ಬಿಟ್ರು ನಾನು ನಾಯೇ ನಾನು ಯಾಕಪ್ಪ ಇಲ್ಲಿ ನನ್ನ ಕೆಲ ಆಗಲ್ಲ ಅಂತ ಸೀದಾ ಹೋದೆ ಊರಿಗೆ ವಾಪಾಸ್ ಬಂದಾದ್ಮೇಲೆ ಅದೇ ಯೋಚನೆ ಮಾಡ್ತಾ ಮಾಡ್ತಾ ಇದ್ದೆ ಕೊನೆಗೆ ಅದು ಬಂದೆ ವಾಪಸ್ ಬಂದು ಯಾಕೋ ನನಗೂ ಅನ್ನಿಸ್ತು ಹೇಳೀತು ಆ ಕಡೆ ಯಾಕೆಂತಂದರೆ ನಾನು ಇಲ್ಲಿವರೆಗೂ ಜನರ ಪರವಾಗಿ ನಾನು ಮಾತಾಡ್ತೀನಿ ಬರಿತೀನಿ ಆದರೆ ಜನರ ಜೀವನದಲ್ಲಿ ನಾನು ಅವ್ರ ಪರವಾಗಿ ಧ್ವನಿ ಹತ್ತಿಬೋದು ಹೊರತು ಅವ್ರ ಬದಲಾವಣೆಯನ್ನು ತರಲಿಕ್ಕಾಗಲ್ಲ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ತರುವಂಥ ಕ್ಷೇತ್ರ ರಾಜಕೀಯ ಹಾಗಾಗಿ ನಾನು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ಅಂತ ಹೇಳಿಬಿಟ್ಟು ಅವಾಗ ಅನ್ನಿಸ್ಬಿಟ್ಟು ಮೋದಿಜಿಯವರಿಗೆ ಆಫೀಸ್ ಆಫ್ ಗುಜರಾತ್ ಸಿ ಎಮ್ ಅಂತ ಒಂದು ಮೇಲ್ ಇದೆ ಆ ಮೇಲಿಗೆ ಒಂದು ಮೇ ಅದು ಅವ್ರದ್ದು ಐಡಿಗೆ ಮೇಲ್ ಮೇಲ್ ಕಳಿಸ್ತೆ ಅಲ್ಲಿಂದ ಎಲ್ಲ ಉಳಿದದ್ದು ನಾನು ಹೇಳಲ್ಲ ಸುಮಾರು ಪ್ರೊಸೆಸ್ಗಳಾಯಿತು ತುಂಬ ಜನ ನನಗೆ ನನ್ನ ಸಂಘದಲ್ಲಿರುವಂಥವ್ರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು ನಾನೇನು ಬಿ ಜೆ ಪಿನಲ್ಲಿದ್ದವರೆಲ್ಲ ಆಶೀರ್ವಾದ ಮಾಡಿರು ಅಂತ ಹೇಳಲ್ಲ ಯಾಕಂದ್ರೆ ನಾನು ಹೊರ ಹೊಸಭಾಗಿ ಅವರನ್ನು ಕೂಡ ನನ್ನ ಆಶೀರ್ಭಾಗ ಆಕ್ಸೆಪ್ಟ್ ಮಾಡ್ಕೊಳಕ್ಕಲ್ಲ ಬಟ್ ಅವಾಗ ನಾನು ಉಡುಪಿ ಚಿಕ್ಕಮಗಳೂರಿಂದ ಟಿಕೆಟ್ ಕೇಳಿದ್ದೆ ಆದ್ರೆ ಮೈಸೂರಿಗೆ ಸಿಕ್ತು ಆಮೇಲೆ ಮೈಸೂರು ಪರಿಸ್ಥಿತಿ ಆಗಿತ್ತು ಅಂದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಹತ್ತು ಹನ್ನೊಂದು ತಿಂಗಳಾಗಿದೆ ಮೈಸೂರಿನಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಐದು ಕಾಂಗ್ರೆಸ್ ಜೊತೆಗಿದೆ ನಮ್ದು ಒಂದು ಗ್ರಾಮ ಪಂಚಾಯತಿ ನಾವು ನಮ್ದಿಲ್ಲ ಇನ್ನು ಒಂದು ಜೆ ಡಿ ಎಸ್ ಇದೆ ಕೊಡಗಲ್ಲಿ ಎರಡು ನಮ್ಮ ಸೀಟ್ ಬಿಟ್ಟರೆ ಇಲ್ಲ ಟೂ ತೌಸಂಡ್ ನೈನ್ ಎಲೆಕ್ಷನಲ್ಲೂ ಕೂಡ ಕೊಡಗಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಲೀಡ್ ಕೊಟ್ಟರು ಕೂಡ ಮೈಸೂರಲ್ಲಿ ಬಂದು ಆ ಲೀಡನ್ನೆಲ್ಲ ಕರಗಿಸ್ಬಿಡುತ್ತೆ ಅದು ಅಂದರೆ ಕುಶಾಲ ನಗರದ ಗೇಟ್ ದಾಟಿದ ಕೂಡಲೇ ನಮಗೆ ಆ ಬ್ರಿಡ್ಜ್ ದಾಟಿದ ಕೂಡಲೇ ಕೊಡಗಲ್ಲಿ ಏನು ಲೀಡ್ ಕೊಟ್ಟಿರ್ತಾರೋ ಅದನ್ನು ಪ್ರಯಾಪಟನ ಒಂದೇ ತಿಂದು ಹಾಕ್ಬಿಡುತ್ತೆ ಈ ಥರದೊಂದು ಪರಿಸ್ಥಿತಿ ಇತ್ತು ಹಾಗಾಗಿ ಯಾರೂ ಕೂಡ ಮೈಸೂರಿಂದ ಗೆಲ್ಲಬೇಕು ಅಂತ ಆಸೆ ಪಡೋರು ಯಾರೂ ನಿಲ್ಲಕ್ಕೆ ರೆಡಿ ಇರಲಿಲ್ಲ ರೆಡಿ ಇರಲಿಲ್ಲ ಹೌದಾ ಬೇರೆ ಬೇರೆಯವ್ರ ಹೆಸಲ್ಲ ಕೇಳಿಬಂದಿತ್ತು ಕೊನೆಗೆ ನಾನು ವಿಶ್ವೇಶ್ವರ ಭಟ್ರು ನನ್ನ ಗುರುಗಳು ಅವರು ಅವರ ಮುಖಾಂತರನೇ ಅವ್ರು ಭಾಳ ದೊಡ್ಡ ಪ್ರಯತ್ನ ಮಾಡಿ ನನಗೆ ಟಿಕೆಟನ್ನು ಕೂಡ ಕೊಡ್ಸರು ಅದ್ರ ಹಿಂದೆ ಬೇರೆ ಬೇರೆಯವರು ಇದ್ದರು ಬಟ್ ವಿಶ್ವೇಶ್ವರ ಭಟ್ರುದ್ದು ಪೈಬೋಟಲ್ರು ವಿಶ್ವೇಶ್ವರ ಇತ್ತು ನಾನು ಅವಾಗ ಉಡುಪಿ ಚಿಕ್ಕಮಗಳೂರು ಅದು ಬೇರೆ ಬೇರೆ ನಡೀತಾ ಇತ್ತು ಹಾಗಾಗಿ ಕೊಡಗುನ ವಿಚಾರಕ್ಕೆ ಬಂದಾಗ ನಾನು ವಿಶ್ವೇಶ್ವರ ಭಟ್ರು ವಾಪಸ್ಸು ತಣಿ ಸಂದ್ರಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾಯಿದ್ದರು ಆಮೇಲೆ ಭಟ್ರಿಗೆ ನಾನು ರಾತ್ರಿ ಫೋನ್ ಮಾಡಿದೆ ಸರ್ ನಾನು ಮೈಸೂರು ಕೊಡಗಿಂದಲೇ ಎಲೆಕ್ಷನಿಗೆ ನಿಲ್ತೀನಿ ಅಂತಲೇ ಆಮೇಲೆ ಕರೆ ಹೇಳ್ತಿದ್ಯಾ ಅಂತಂದರು ಹೌದು ಸರ್ ಕರೆ ಹೇಳ್ತೀನಿ ಸರ್ ನಾವು ರೈಟರ್ ಆಗ್ಬಿಟ್ಟು ದೊಡ್ಡ ಪಟೇಲ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಮ್ಮ ಯೋಗ್ಯತೆನ ನಾವು ಟಫೆಸ್ಟ್ ಕಾನ್ಸ್ಟುಯನ್ಸಿಲೆ ಟೆಸ್ಟ್ ಮಾಡ್ತೀವಿ ಆಗ ಬಟ್ರು ಯಾರಿಗೆ ಫೋನ್ ಮಾಡಬೇಕಿತ್ತು ಮಾಡಿ ಅವನಿಗೆ ಮೈಸೂರು ಮತ್ತು ಕೊಡಗಿಂದ ಟಿಕೆಟ್ ಕೊಡಿ ಅಂತ ಹೇಳಿರು ಕೊನೆಗೆ ತರ್ಟೀನ್ತು ಮಾರ್ಚ್ ತರ್ಟೀನ್ತು ನನ್ನ ಟಿಕೆಟ್ ಅನೌನ್ಸ್ ಆಯಿತು ಮಾರ್ಚ್ ಫೋರ್ಟೀನ್ತು ನಾನು ಬಿ ಜೆ ಪಿ ಜಾಯ್ನ್ ಆದೆ ನನ್ನ ಟಿಕೆಟ್ ಅನೌನ್ಸ್ ಆದಮೇಲೆ ಬಿ ಜೆ ಪಿನ್ ಇತ್ತು ಆದರೆ ನನಗೆ ಮೈಸೂರು ಕೊಡಗು ನಾನು ಮೈಸೂರಿಗೆ ಎರಡೇ ಎರಡು ಸರಿ ಹೋಗಿದ್ದೆ ಕೊಡಗಿಗೆ ಒಂದೇ ಸರಿ ನನ್ನ ಕ್ಲಾಸ್ಮೇಟ್ ಒಬ್ಳದ್ದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ಮೈಸೂರಿಗೆ ನಾನು ಇದ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರ ಬರಲಿಕ್ಕೆ ಅಂತ ಒಂದು ಸರಿ ಹೋಗಿದ್ದೆ ಅದಾದ ನಂತರ ಇನ್ನೊಂದು ಕೆಲಸಕ್ಕೆ ಅಂತ ಹೋಗಿದ್ದೆ ಬಿಟ್ಟರೆ ನಾನು ಮೈಸೂರೇ ನನಗೆ ಗೊತ್ತಿಲ್ಲ ನಾನು ಚಾಮುಂಡಿ ಬೆಟ್ಟನ ಒಂದು ಸರಿ ನೋಡಿನೇ ಗೊತ್ತಿದ್ದು ನನ್ನ ಪ್ಯಾಲೇಸ್ ಗೊತ್ತಿಲ್ಲ ನಾನು ದಸರಾ ನೋಡಿಲ್ಲೇನೇನೂ ಗೊತ್ತಿಲ್ಲ ಬಟ್ ಇವತ್ತು ಮೈಸೂರಲ್ಲೇ ಒಬ್ಬರಾಗ್ಬಿಟ್ಟಿದ್ದೀರಿ ಹಾಂ ಆ ಊರಿನಲ್ಲಿ ಆ ಹೋದೆ ಕೊಡಗು ಮತ್ತು ಮೈಸೂರು ಜನ ನಾನು ಹೊರಗಡೆವನು ಅನ್ನಲಿಲ್ಲ ಕಾಂಗ್ರೆಸ್ನವ್ರು ಬೊಬ್ಬೆ ಹಾಕಿರು ಕೊಡಗಿನ ಹೊರಗಡೆವನು ಬಂದಿದ್ದೇನೆ ಅಂದರು ಆದರೆ ಅಲ್ಲಿ ಜನ ಯಾವತ್ತೂ ಕೂಡ ನನ್ನನ್ನು ಹೊರಗಡೆನು ಅಂತ ಟ್ರೀಟ್ ಮಾಡಲಿಲ್ಲ ನನ್ನನ್ನು ಒಪ್ಕೊಂಡ್ರು ಒಪ್ಕೊಂಡು ನನಗೆ ಆಶೀರ್ವಾದ ಮಾಡ್ತೀವಿ ಸರ್ ಹಾಂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಯಾರೊಬ್ರು ಎರಡನೇ ಟೈಮಿಗೆ ಸತತವಾಗಿ ಎರಡನೇ ಟೈಮಿಗೆ ರಿಯಲೆಕ್ಟ್ ಮಾಡಿರಲಿಲ್ಲ ಇನ್ಕ್ಲೂಡಿಂಗ್ ಮೈಸೂರು ಮಹಾರಾಜರನ್ನು ನನ್ನನ್ನೇ ಸೆಕೆಂಡ್ ಟೈಮಿಗೆ ರಿಯಲೆಕ್ಟ್ ಮಾಡಿದ್ರು ಮಾಡಿರು ನಾನು ಅವರ ಏನು ಕೊಡಗು ಮತ್ತು ಮೈಸೂರು ಜನರ ಅವರ ಏನು ಪ್ರೀತಿ ಇದೆಯಲ್ಲ ಅದಕ್ಕೆ ನಾನು ಸದಾ ಅವರಿಗೆ ಋಣಿಯಾಗಿರ್ತೀನಿ ಒಂಥರ ಐ ಆಮ್ ಇಂಡೆಪ್ಟ್ ಹಟ್ರಿಗೆಲೋ ಸಿಗುತ್ತೆ ಅನಿಸುತ್ತಾ ನಿಮಗೆ ನನಗೆ ನಿ ನಾನು ಒಂಥರ ಹೇಳ್ಕೊಳಕ್ಕೆ ಹೋದರೆ ಅದು ಸರಿ ಅನಿಸಲ್ಲ ಆದರೆ ನನಗೆ ಖಚಿತವಾದ ವಿಶ್ವಾಸ ಇದೆ ಕೊಡಗು ಮತ್ತು ಮೈಸೂರಿನ ಜನ ಚಾಮುಂಡಿ ತಾಯಿ ಕಾವೇರಿ ತಾಯಿ ನನ್ನನ್ನು ಯಾವತ್ತೂ ಕೂಡ ಕೈಬಿಡ